ಜಿನಭಜನಾ ಸ್ಪರ್ಧೆ ಪ್ರತಿ ವರ್ಷ ಸೆಪ್ಟೆಂಬರ್ ಮಧ್ಯದಲ್ಲಿ ಆರಂಭವಾಗಿ ಮುಂದಿನ ಜನವರಿಯಲ್ಲಿ ಅಂತ್ಯಗೊಳ್ಳುವ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೈಜೋಡಿಸಿರುವ ಎಲ್ಲ ಶ್ರಾವಕ ಶ್ರಾವಕಿಯರಿಗೆ ಇದು ಪರ್ಯಾಯ ಚಾತುರ್ಮಾಸ ಅಥವಾ ಭಜನಾ ಚಾತುರ್ಮಾಸವಾಗಿದೆ ಎಂದರೆ ತಪ್ಪಾಗಲಾರದು. ಈ ಕಾರ್ಯಕ್ರಮವು ಅತ್ಯಂತ ಜನಪ್ರಿಯ ಮಾತ್ರವಲ್ಲದೆ ಧರ್ಮ ಪ್ರಭಾವನೆಯನ್ನು ಉಂಟುಮಾಡುತ್ತಿದೆ. ಭಜನೆ ಮಾಡುವ ಬನ್ನಿ, ಭಜನೆ ಮಾಡುವ ಭಜನೆ ಮಾಡುವ ಬನ್ನಿ ಬನ್ನಿ ಭಜನೆ ಮಾಡುವ ಭಜನೆ ಮಾಡುವ ಜಿನನ ಭಜನೆ ಮಾಡುವ ಭಜನೆ ಮಾಡುವ ಜಿನನ ಭಜನೆ ಮಾಡುವ ಅಂತರಾತ್ಮದಿಂದ ಜಿನನ ಭಜನೆ ಮಾಡುವ ಅಂತರಾತ್ಮದಿಂದ ಜಿನನ ಭಜನೆ ಮಾಡುವ. ಕಾರ್ಕಳದ ಆನೆಕೆರೆ ಬಸದಿಯ ಪಂಚಕಲ್ಯಾಣ ನಿಮಿತ್ತ ಈ ವರ್ಷದ ಸೀಸನ್ 7 ದಿನಾಂಕ 3 ಮತ್ತು 4 ಫೆಬ್ರವರಿ 2024 ಈ ಎರಡು ದಿನಗಳ ಕಾಲ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ಸೆಮಿಫೈನಲ್ಸ್ ಮತ್ತು ಫೈನಲ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಭಾರತೀಯ ಜೈನ್ ಮಿಲನ್ ವಲಯ 8 ಬೆಂಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಧಾರವಾಡ, ಜಮಖಂಡಿ ಮತ್ತು ಮಲ್ನಾಡ್ ಹೀಗೆ ಒಟ್ಟು 7 ವಿಭಾಗಗಳಲ್ಲಿ 2023 ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ವಿಭಾಗ ಮಟ್ಟದ ಸ್ಪರ್ಧೆಗಳು ನಡೆದು ಎಲ್ಲಾ ವಿಭಾಗಗಳಿಂದ ಆಯ್ಕೆಯಾದ ಒಟ್ಟು 57 ತಂಡಗಳನ್ನು ಸೆಮಿಫೈನಲ್ಗೆ ಕಳುಹಿಸಲಾಗಿತ್ತು. ನಂತರ ಫೈನಲ್ ಸ್ಪರ್ಧೆಯೂ ನಡೆದು ಹಿರಿಯರ ಹಾಗೂ ಕಿರಿಯರ ವಿಭಾಗದಿಂದ ವಿಜೇತ ತಂಡಗಳಿಗೆ ಕೀರ್ತಿಶೇಷ ಮಾರ್ನಾಡು ವರ್ಧಮಾನ ಹೆಗ್ಡೆ ಅವರ ಸ್ಮರಣಾರ್ಥ ರೋಲಿಂಗ್ ಟ್ರೋಫಿಯನ್ನು ನೀಡಲಾಯಿತು. ಸೆಮಿಫೈನಲ್ ಹಂತ ತಲುಪಿದ ಪ್ರತಿ ತಂಡಕ್ಕೂ ಸೂಕ್ತವಾದ ಪ್ರೋತ್ಸಾಹಧನ ನೀಡಲಾಯಿತು. ದಿನಾಂಕ 3/2/2024 ಸೆಮಿಫೈನಲ್ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದಲ್ಲಿ ಯುಗಳ ಮುನಿಗಳಾದ ಮುನಿಶ್ರೀ 108 ಅಮೋಘಕೀರ್ತಿ ಮುನಿ ಮಹಾರಾಜರು ಹಾಗೂ ಮುನಿಶ್ರೀ 108 ಅಮರಕೀರ್ತಿ ಮಹಾರಾಜರು ಪಾಲ್ಗೊಂಡಿದ್ದರು. ಬರದೇಶ ವೈಭವ ಆಧಾರಿತ ದೇವಗುರು ಪೂಜೆಯ ಪರಿಕಲ್ಪನೆಯಲ್ಲಿ ಶ್ರೀಯುತ ಜಿತೇಶ್ ಮತ್ತು ಶ್ರೀಮತಿ ಶ್ರುತಾರವರು ಬರತೇಶ ಚಕ್ರವರ್ತಿ ದಂಪತಿಗಳಾಗಿ ವಿಶೇಷ ಪೂಜೆ ಮಾಡುವುದರೊಂದಿಗೆ ಅತ್ಯದ್ಭುತವಾಗಿ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಜಿನನ ಭಜನೆ ಮಾಡುವ ಭಜನೆ ಮಾಡುವ ಜಿನನ ಭಜನೆ ಮಾಡುವ ಮಂದಹಾಸದಿಂದ ಜಗವ ಸೆಳೆವ ಮೂರುತಿ ಹಾಲಗಡಲಿನಲ್ಲಿ ಅಂದು ನಿಂದ ಕೀರುತಿ ಮಂದಹಾಸದಿಂದ ಜಗವ ಸೆಳೆವ ಮೂರುತಿ ಹಾಲಗಡಲಿನಲ್ಲಿ ಅಂದು ನಿಂದ ಕೀರುತಿ ಮಂದಹಾಸದಿಂದ ಜಗವ ಸೆಳೆವ ಮೂರುತಿ ಹಾಲಗಡಲಿನಲ್ಲಿ ಅಂದು ನಿಂದ ಕೀರುತಿ ದೇವಸಭೆಯ ವೈಭವವ ಏನ ಹೇಳುವೆ ದೇವಸಭೆಯ ವೈಭವವ ಏನ ಹೇಳುವೆ ಸೂರ್ಯಕೋಟಿ ತೇಜನಿವನ ಗುಣವ ಪಾಡುತಿ ಗುಣವ ಪಾಡುತಿ ಭಜನೆ ಮಾಡುವ ಜಿನನ ಭಜನೆ ಮಾಡುವ ಭಜನೆ ಮಾಡುವ ಜಿನನ ಭಜನೆ ಮಾಡುವ ಅಂತರಾತ್ಮದಿಂದ ಜಿನನ ಭಜನೆ ಮಾಡುವ
ಪಾದದಿಂದ ದಿನ ನಾ ಭಜನೆ ಮಾಡುವ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆಯೂ ಸ್ವಲ್ಪ ಕಾಲ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಹಿತನುಡಿಗಳೊಂದಿಗೆ ಆಶೀರ್ವದಿಸಿದರು. ಈ ಭಜನಾ ಸ್ಪರ್ಧೆ ಶುರು ಪ್ರಾರಂಭ ಆಗುವವರೆಗೆ ಸುರೇಂದ್ರ ಅನಿತೆಲ್ಲ ಸೇರಿ ಶ್ರದ್ಧಾರ ಸೇರಿ ಮತ್ತು ಇತರೆಲ್ಲರೂ ಸೇರಿ ಭಜನೆ ಈ ಸ್ಪರ್ಧೆನ ಪ್ರಾರಂಭ ಮಾಡೋ ಮೊದಲು ನಮಗೆ ಗೊತ್ತಿದ್ದದ್ದು 60 ವರ್ಷ ಹಳೆಯ ಹಾಡುಗಳೇ, ಒಂದು ಕೂಡ ಹೊಸ ಹಾಡುಗಳಿರಲಿಲ್ಲ. ಹಾಗಾಗಿ ದೇವರಿಗೂ ಬಹಳ ಅಹಿತಕ ಸಾಕಾಗಿರ್ಬೇಕು ಕೇಳಿ ಕೇಳಿ ನಮ್ಮ ಹಾಡು. ಆದರೆ ಇವತ್ತು ಹೊಸ ಹೊಸ ಹಾಡುಗಳಿದ್ದಾವೆ, ಇದನ್ನು ಕೇಳ್ತಾ ಇದ್ದರೆ ಇನ್ನೂ ಕೇಳಬೇಕು ಅನ್ನಿಸ್ತದೆ. ಮತ್ತು ಅವರ ಹಾಡಿನಲ್ಲಿ ಎಲ್ಲ ಶುದ್ಧಿಗಳು, ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ, ಆದರೆ ತಪ್ಪನ್ನು ಮಾಡೋದು ಸಹಜ, ಆದರೆ ಅದು ಶುದ್ಧೀಕರಿಸಿಕೊಡೋದು ಬಹಳ ಮುಖ್ಯ. ಇವತ್ತು ಹಾಡಿನಲ್ಲಿ ಹೇಳಿದರು, ಹಾಡು ಅನೇಕ ತಪ್ಪುಗಳಾಗಿವೆ ನಮ್ಮಿಂದ, ಅನೇಕ ಪಾಪಗಳಾಗಿವೆ, ಅನೇಕ ಹಿಂಸೆಗಳಾಗಿವೆ, ಅದನ್ನೆಲ್ಲ ಕ್ಷಮಿಸುವಂತೆ ಭಗವಂತನಿಗೆ ಕೇಳಿದ್ದೀರಿ. ಈ ಮಾತು ಬಹಳ ಒಳ್ಳೆಯದಿದೆ, ಹಾಡುಗಳು ತುಂಬ ಒಳ್ಳೆಯದಿದೆ, ಹಾಡುಗಳ ರಚನಾಕಾರ್ಯ ಕೂಡ ಒಳ್ಳೆಯ ಉತ್ಸಾಹ ಬಂದಿದೆ. ನಾನು ಬೇರೆ ಎಲ್ಲದರಲ್ಲಿ ಹೇಮಾವತಿಯವರೊಂದಿಗೆ ಸ್ಪರ್ಧೆ ಮಾಡ್ತೇನೆ, ಹಾಡು ಬರೆಯೋದ್ರೊಂದು ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅವರಿಗೆ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ಈ ಎಲ್ಲ ಅವರು ಹೇಳ್ತಿದ್ರು, ಇವತ್ತಿಲ್ಲಿ ಬರೀ ಮಹಿಳೆಯರು ಮಾತ್ರ, ಪುರುಷರು ಕೂಡ ಹಾಡ್ತಾ ಇದ್ರು ಅಂತ ಹೇಳಿ. ಹಿಂದೆ ಮನೆಯಲ್ಲಿ ನಾವೆಲ್ಲ ಹಾಡ್ತಾ ಇದ್ದೆ, ಹುಡುಗರು ಇದ್ದಾಗ ಭೇದ ಇರಲಿಲ್ಲ. ಆದರೆ ಇತ್ತೀಚೆಗೆ ಭಜನೆ ಅಂತಂದರೆ ಹೆಣ್ಮಕ್ಳಿಗೆ ಸೇರಿದ್ದು ಒಂದು ಮೂಲೆ ಗುಂಪಾಗಿತ್ತು, ಆದರೆ ಇದು ಸರಿಯಿಲ್ಲ, ಎಲ್ಲರೂ ಹಾಡಬೇಕು ಮನೆಯಲ್ಲಿ. ಈಗ ವಯಸ್ಸಾದವರು ಕೂಡ ಹಾಡಿದರು, ಹಾಗಾಗಿ ಎಲ್ಲರೂ, ಯಾವ ವಯಸ್ಸಿನವರು, ಯಾವ ಮನಧರ್ಮದವರು, ಯಾವ ಅಂತಸ್ಸಿನವರು, ಯಾರು ಕೂಡ ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಬಹುದು, ಹಾಡಬಹುದು, ಭಜನೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದನೆಗಳು. ನನಗೆ ಯಾವಾಗಲೂ ಜಡ್ಜಸ್ ಮೇಲೆ ಸ್ವಲ್ಪ ಅನುಕಂಪ, ಯಾಕೆಂದರೆ ಅವರು ಅಷ್ಟನ್ನು ಕೇಳಿ ತೀರ್ಮಾನ ತೆಗೊಳ್ಳೋದು ಭಾಳ ಕಷ್ಟ ಇದೆ ಅವರಿಗೆ. ಆದರೆ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಹೇಳ್ತಾ, ಪೂಜ್ಯರ ಸಮ್ಮುಖದಲ್ಲಿ ಹಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ, ಪೂಜ್ಯರು ಹೇಳಿದರು ನಾವು ಬಂದೇ ಇಲ್ಲಿ ಸ್ಪರ್ಧೆ ಆಗಬೇಕು ಅಂತ. ಹಾಗಾಗಿ ಕಾರ್ಕಳದಲ್ಲಿ ಅವರ ಸನ್ನಿಧಿಯಲ್ಲಿ ಇವತ್ತು ಸ್ಪರ್ಧೆ ಆಗಿದೆ. ಸ್ಪರ್ಧೆಗಿಂತ ಮುಖ್ಯ ಹಾಡುಗಳು ಯಾವುದು ಒಳ್ಳೆಯದಿದೆ ಅದನ್ನು ನಾನು ಹೇಳ್ದೇನೆ, ರೆಕಾರ್ಡ್ ಮಾಡಿ ಅದನ್ನು ಮನೆ ಮನೆಗೆ ಹಂಚುವ ಕೆಲಸವನ್ನು ಕೂಡ ಮಾಡೋಣ ಅಂತ ಹೇಳಿ ಒಳ್ಳೆ ಹಾಡುಗಳನ್ನು ಇಲ್ಲ ರೆಕಾರ್ಡ್ ಮಾಡಿದ್ದಾರೆ ಇಲ್ಲಿ. ನನ್ನ ರೂಪ ಕಣ್ಣ ತುಂಬಿ ನೋಡಿದ್ದಾಯಿತು, ಪೂಜೆ ಪಾಠವೆಲ್ಲ ನಾನು ಮಾಡಿದ್ದಾಯಿತು, ಜಿನನ ರೂಪ ಕಣ್ಣ ತುಂಬಿ ನೋಡಿದ್ದಾಯಿತು, ಪೂಜೆ ಪಾಠವೆಲ್ಲ ನಾನು ಮಾಡಿದ್ದಾಯಿತು, ಜಿನನ ರೂಪ ಕಣ್ಣ ತುಂಬಿ ನೋಡಿದ್ದಾಯಿತು. ಮತ್ತು ಆ ದಿನ ಸಂಜೆ ಕಾರ್ಕಳದ ಬಾಹುಬಲಿ ಬೆಟ್ಟದಲ್ಲಿ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಬಿ ಹೆಗ್ಗಡೆಯವರ ರಚನೆ, ಪರಿಕಲ್ಪನೆ ಮತ್ತು ಮಾರ್ಗದರ್ಶನದಲ್ಲಿ ಭರತೀಶ ವೈಭವ ಕೃತಿಯ ರಾಜೇಂದ್ರ ಗುಣಸಂಧಿಯಿಂದ ಆಯ್ದ ದೃಶ್ಯ ಧ್ವನಿ ಕಾವ್ಯ ಎಂಬ ರೂಪಕವನ್ನು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳು ಅಮೋಘವಾಗಿ ಮತ್ತು ಶ್ಲಾಘನೀಯವಾಗಿ ನಡೆಸಿಕೊಟ್ಟರು. ಕುಟುಂಬಸ್ಥರೊಂದಿಗೆ ಸ್ವತಃ ಪರಮಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕೂಡ ನೆರೆದ ಜನಸ್ತೋಮದೊಂದಿಗೆ ಬೆರೆತು ಈ ರೂಪಕ ವೀಕ್ಷಿಸಿದರು. ಪೂಜೆ ಪಾಠವೆಲ್ಲ ನಾನು ಮಾಡಿದ್ದಾಯಿತು, ಗುರುವಿನ ಉಪದೇಶಗಳ ಕೇಳಿದ್ದಾಯಿತು, ಗುರುವಿನ ಉಪದೇಶಗಳ ಕೇಳಿದ್ದಾಯಿತು, ದೇವಿ ಪದುಮಾಂಬೆಯನ್ನು ಬೇಡಿದ್ದಾಯಿತು, ಬೇಡಿದ್ದಾಯಿತು. ದಿನಾಂಕ 4/2/2024 ಫೈನಲ್ ಸ್ಪರ್ಧೆಯ ದಿನದಂದು ಕಾರ್ಕಳದ ಆನೆಕೆರೆ ಬಸದಿಯಿಂದ ಭಗವಾನ್ ಶ್ರೀ ಬಾಹುಬಲಿ ಪ್ರವಚನ ಮಂದಿರದವರೆಗೆ ಎಲ್ಲಾ ಭಜನಾ ತಂಡಗಳು ವಿಶೇಷ ವಾದ್ಯಘೋಷಗಳೊಂದಿಗೆ ಹಿರಿಯರ ವಿಭಾಗದ ಕೀರ್ತಿಶೇಷ ಮಾರ್ನಾಡು ವರ್ಧಮಾನ್ ಹೆಗ್ಗಡೆಯವರ ಸ್ಮರಣಾರ್ಥ ಸರಸ್ವತಿ ಮಾತೆಯ ರೋಲಿಂಗ್ ಟ್ರೋಫಿ ಮತ್ತು ಕಿರಿಯರ ವಿಭಾಗದ ಮಹಾಕವಿ ರತ್ನಾಕರ ವರ್ಣಿ ಸ್ಮರಣಾರ್ಥ ಸರಸ್ವತಿ ಮಾತೆಯ ರೋಲಿಂಗ್ ಟ್ರೋಫಿಯನ್ನು ಸುಮಾರು 1.5 ಕಿಲೋಮೀಟರ್ ದೂರದವರೆಗೆ ಭವ್ಯವಾದ ಮೆರವಣಿಗೆಯಲ್ಲಿ ಸ್ಪರ್ಧಾ ಸ್ಥಳಕ್ಕೆ ಬರಮಾಡಿಕೊಳ್ಳಲಾಯಿತು. ಭಜನೆ ಮಾಡುವ ಜಿನನ ಭಜನೆ ಮಾಡುವ
ಭಜನೆ ಮಾಡುವ ಜಿನನ ಭಜನೆ ಮಾಡುವ ಅಂತರಾತ್ಮದಿಂದ ಜಿನನ ಭಜನೆ ಮಾಡುವ ಅಂತರಾತ್ಮದಿಂದ ಜಿನನ ಭಜನೆ ಮಾಡುವ ಭಜನೆ ಮಾಡುವ ಜಿನನ ಭಜನೆ ಮಾಡುವ ಭಜನೆ ಮಾಡುವ ಜಿನನ ಭಜನೆ ಮಾಡುವ ಕಡಲಿನಲ್ಲಿ ಮಿಂದ ಪಾಲನು ನೀನು ಸುರನು ಸೇವೆಗೆಂದು ಇಳೆಗೆ ಬಂದನು ತಾನು. ಮೆರವಣಿಗೆಯಲ್ಲಿ ಜಿನಭಜನಾ ಲಹರಿಯಿಂದ ನಾಲ್ಕು ಹೊಸ ಜಿನಭಜನೆಗಳನ್ನು ಬಿಡುಗಡೆಗೊಳಿಸಲಾಯಿತು. ಫೈನಲ್ ಸ್ಪರ್ಧೆಯ ದಿನ ಮುಖ್ಯ ಅತಿಥಿಗಳಾಗಿ ಮೂಡುಬಿದ್ರಿಯ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಕಾರ್ಕಳದ ಖ್ಯಾತ ವಕೀಲರಾದ ಎಂಕೆ ವಿಜಯಕುಮಾರ್ ಅವರು ಮತ್ತು ಪವರ್ ಟಿವಿಯ ಮಾಧ್ಯಮ ಮಿತ್ರರಾದ ಶ್ರೀ ರಾಕೇಶ್ ಶೆಟ್ಟಿಯವರು ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದರು. ವೀರಾಂಗನ ಅನಿತಾ ಸುರೇಂದ್ರ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿ ನುಡಿದರು. ಈ ದಿವ್ಯ ಕ್ಷೇತ್ರದಲ್ಲಿ ನಾವು ಇಂದು ಜಿನಭಜನೆಯ ಸ್ಪರ್ಧೆಯ ಅಂತಿಮ ಸುತ್ತಿನ ಸ್ಪರ್ಧೆ ಏರ್ಪಡಿಸಿದ್ದೇವೆ. ಯುಗಲ ಮುನಿಗಳ ಸಾನ್ನಿಧ್ಯ, ಕಾರ್ಕಳದ ಮಠದ ಭಟ್ಟಾರಕರ ಸಾನ್ನಿಧ್ಯ, ಮಾರ್ಗದರ್ಶನ ನಮ್ಮ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದಿದ್ದೆ. ನಾನು ಕಾರ್ಕಳಕ್ಕೆ ಮಾಡುವಲಿಕ್ಕೆ ಕಾರಣ ಯುಗಲ ಮುನಿಗ ಮಹಾರಾಜರು 3 ವರ್ಷ ಹಿಂದೆ ಹೇಳಿದರು, ನಾನು ಎಲ್ಲಿ ಇರ್ತೇನೆ ಅಲ್ಲಿ ಈ ಸೆಮಿಫೈನಲ್ ಫೈನಲ್ ಆಗಬೇಕು ಅಂತ. ಹಾಗೆ ಹೋದ ವರ್ಷ ಅವರು ಬೆಂಗಳೂರಲ್ಲಿದ್ದರು, ಅದಕ್ಕಿಂತ 1 ವರ್ಷ ತುಮಕೂರಲ್ಲಿದ್ದರು. ಹಾಗೆ ಇದು 3ನೇ ವರ್ಷ ನಾವು ಅವರ ಆಶೀರ್ವಾದದೊಂದಿಗೆ ನಮ್ಮ ಭಜನೆಯನ್ನು ಮಾಡ್ತಾ ಇದ್ದೇವೆ. ಸಂಪೂರ್ಣ ಸಹಕಾರ ಆಶೀರ್ವಾದ ಪ್ರಸ್ತುತ ಮುನಿವರಿಯರು ನಮ್ಗೆ ಕೊಟ್ಟಿದ್ದಾರೆ. ಕಾರ್ಕಳದವರಿಗೂ ಧರ್ಮಸ್ಥಳದವರಿಗೂ ಬಹಳ ನಂಟು. ನಮ್ಮ ಮಠ ಇರುವುದು, ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಮಠ ಇರುವುದು ಕಾರ್ಕಳದಲ್ಲಿ. ನಮ್ಮ ಬಾಹುಬಲಿ ಹೋದದ್ದು ಇಲ್ಲಿಂದ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೈ ಜೋಡಿಸಿ ನಾವು ಸುಂದರವಾಗಿ ಮಾಡಿಕೊಡುತ್ತೇವೆ, ನೀವು ಚಿಂತಿಸಬೇಡಿ ಎಂದು ಹುರಿದಿಂಬಿಸಿ ಇಲ್ಲಿಯ ಜೈನ್ ಮಿಲನ್ನ ಸದಸ್ಯರು, ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಎಲ್ಲ ಶ್ರಾವಕ ಶ್ರಾವಿಕರು ಮಾಡಿಕೊಟ್ಟಿದ್ದಾರೆ. ನಾನು ಹೆಸರು ಹೇಳಲಿಕ್ಕಿಲ್ಲ, ಸಮಯ ಇಲ್ಲ, ಆದ್ದರಿಂದ ಹೀಗೆ ಹೇಳ್ತಾ ಇದ್ದೇನೆ. ನನಗೆ ಅವರಿಗೆಲ್ಲ ನನ್ನ ಧನ್ಯವಾದ ಮತ್ತು ಅಭಿನಂದನೆಗಳು. ಸುದರ್ಶನರಿಗೆ ಏನು ಫೋನ್ ಮಾಡಿದರೂ ಅವರು ಒಂದೇ ಹೇಳೋದು, ಆಯಿತು ಅಂತ. ಈ ಬೇರೆ ಅವ್ರ ಹತ್ರ ಇಲ್ಲ ಅನ್ನುವ ಮಾತೇ ಇಲ್ಲ. ಹಾಗೆ ನಾನು ಅದೇ ಹೇಳ್ತಾ ಇದ್ದೆ, ಇವರೆಲ್ಲ ನನಗೆ ಕೂಡಿ ಇಷ್ಟು, ನಾನು ಒಬ್ಬಳೇ ಇದು ಭಜನೆ ಮಾಡಿದ್ದಲ್ಲ, ನನ್ನ ಒಬ್ಬಳ ಹೆಸರು ಹೇಳಬೇಡಿ, 100 ಕೈ ಇದರೊಟ್ಟಿಗೆ ಇದೆ ಅಂತ. ಆನೆಕರೆ ಬಸದಿ ಮಠ ಈ ಎಲ್ಲ ಕಾರ್ಯಕ್ರಮಗಳ ನಡುವೆಯೂ ನಮಗೆ ಸಂಪೂರ್ಣ ಸಹಕಾರ ನೀಡಿದ ಕಾರ್ಕಳ ಜೈನ ಬಾಂಧವರಿಗೆ ನನ್ನ ಮನ ತುಂಬಿದ ಧನ್ಯವಾದಗಳು. ಅಂತೆಯೇ ಅಂತಾರಾಷ್ಟ್ರೀಯ ವಿಭಾಗದ ಹಿರಿಯರ ಹಾಗೂ ಕಿರಿಯರ ವಿಭಾಗದ ಸ್ಪರ್ಧೆಯ ಫಲಿತಾಂಶ ಕೂಡ ಪ್ರಕಟಣೆಗೊಳಿಸಲಾಯಿತು. ಜೂನಿಯರ್ಸ್ ಡಿವಿಷನಲ್ಲಿ, ಆದರೆ ಮಕ್ಕಳ ಇದರಲ್ಲಿ ಟೀಮ್ KJNC ಕ್ಯಾಲಿಫೋರ್ನಿಯಾ ಅವರಿಗೆ ಮೊದಲನೆಯ ಪ್ರೈಸ್ ಹೋಗಿದೆ. 2ನೇ ಸ್ಥಾನ ಶಿಕಾಗೋ USAಯಿಂದ ಅವರಿಗೆ ಹೋಗಿದೆ. 3ನೇ ಸ್ಥಾನ ಜರ್ಮನಿಗೆ ಹೋಗಿದೆ. ಓಕೆ, ಜೂನಿಯರ್ ಬ್ಯಾಚಲ್ಲಿ ಮೊದಲು 3ನೇ ಪ್ರೈಸ್ ಹೇಳುವ, 3ನೇ ಬಹುಮಾನ, 3ನೇ ಸ್ಥಾನವನ್ನು ಟೀಮ್ ಜಿನಸ್ ಇದ್ದ ಲಂಡನ್ ಅವರು ತೆಗೆದುಕೊಂಡಿದ್ದಾರೆ. 2ನೇ ಬಹುಮಾನ ಟೀಮ್ ಶಾಂತಿಶ್ರೀ ಕ್ಯಾಲಿಫೋರ್ನಿಯಾದವರು ತಗೊಂಡಿದ್ದಾರೆ. ಹಾಗೂ 1ನೇ ಬಹುಮಾನ ನ್ಯೂಜರ್ಸಿ USA ಅವರಿಗೆ ಹೋಗಿದೆ. ಫೈನಲ್ ಸ್ಪರ್ಧೆಗಳು ಕೂಡ ಅತ್ಯಂತ ಪೈಪೋಟಿಯಿಂದ ಜರುಗಿ ಸಂಜೆ ಸಮಾರೋಪ ಸಮಾರಂಭ ಜರುಗಿತು. ಹೀಗೆ ಅಖಿಲ ಕರ್ನಾಟಕ ಜಿನಭಜನಾ ಸ್ಪರ್ಧೆ ಕೇವಲ ಭಜನಾ ಸ್ಪರ್ಧೆಯಲ್ಲದೆ ಭರತೇಶ ವೈಭವ ಆಧಾರಿತ ದೇವಗುರು ಪೂಜೆ, ಭಜನೆ, ಸಮೂಹ ಗಾನ ಹೀಗೆ ಹಲವಾರು ವಿಶಿಷ್ಟ ಪ್ರಯೋಗಗಳ ಮೂಲಕ ಒಂದು ಕಾರ್ಯಾಗಾರವಾಗಿ ಜನಮನ ಗೆದ್ದಿತು. ಈ ಜಿನಭಜನಾ ಸ್ಪರ್ಧೆ ಮತ್ತು ಇತರೆ ಪ್ರಯೋಗಗಳು ಕೂಡ ಜನಮಾನಸದಲ್ಲಿ ಬೇರೂರಿದವು.
ಹಾಲಕಡಲಿನಲ್ಲಿ ಮಿಂದ ಬಾಲನು ನೀನು ಸುರನು ಸೇವೆಗೆಂದು ಇಳೆಗೆ ಬಂದನು ತಾನು. ದೇವಸಭೆಯ ವರ್ಣನೆಯ ಮಾಡಲೆ ನಾನು ದೇವಸಭೆಯ ವರ್ಣನೆಯ ಮಾಡಲೆ ನಾನು ಪದ್ಮಪೀಠವನ್ನು ಬಿಟ್ಟು ಕುಳಿತಿರುವೆ ನೀನು ಕುಳಿತಿರುವೆ ನೀನು. ಪ್ರಕೃತಿ ನಿರ್ಮಿತ ಐತಿಹಾಸಿಕ ಸುಂದರ ತಾಣಗಳು ಸುತ್ತಲೂ ಜೈನ ಬಸದಿಗಳಿರುವ ಕ್ಷೇತ್ರಗಳಾದ ಮೂಡುಬಿದ್ರೆ, ಕಾರ್ಕಳ, ವೇಣೂರು ಹೀಗೆ ಸುತ್ತಲೂ ಅನೇಕ ಜೈನ ಕ್ಷೇತ್ರಗಳಿರುವ ಬೀಡು, ಬಾಹುಬಲಿ ಕ್ಷೇತ್ರ, ಆನೆಕೆರೆ ಚತುರ್ಮುಖ ಬಸದಿ ಇರುವ ಕಾರ್ಕಳ ಕ್ಷೇತ್ರದ ನಡುವೆ ಅತಿ ಸನಿಹದಲ್ಲೇ ತಂಗಲು ಪ್ರಶಾಂತ ವಾತಾವರಣದಲ್ಲಿ ನಿರ್ಮಿತವಾದ ವರ್ಧಮಾನ ದಾನಶಾಲಾ ರೆಸಿಡೆನ್ಸಿಗೆ ಒಮ್ಮೆ ಭೇಟಿ ಕೊಡಿ. ಸುಂದರ ಬೆಟ್ಟದ ಪರಿಸರಕ್ಕೆ ತೆರೆದುಕೊಳ್ಳುವ ಸುವ್ಯವಸ್ಥಿತ ಕೊಠಡಿಗಳು, ವೈಫೈ ಕನೆಕ್ಷನ್, ಎಸಿ ಕೊಠಡಿಗಳ ಸಹಿತ ಊಟೋಪಚಾರ ವ್ಯವಸ್ಥೆಯಲ್ಲಿ ಜೈನ್ ಫುಡ್ ಕೂಡ ದೊರೆಯಲಿದೆ. ಸಮಂಜಸವಾದ ಬೆಲೆಯೊಂದಿಗೆ ನಿಮಗೆ ಸೇವೆ ನೀಡಲು ಸಜ್ಜಾಗಿದೆ ವರ್ಧಮಾನ್ ದಾನಶಾಲಾ ರೆಸಿಡೆನ್ಸಿ, ಕಾರ್ಕಳ.